ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಕ್ಷಾಬಂಧನ ಹಬ್ಬವನ್ನು ಶ್ರಾವಣ ಹುಣ್ಣಿಮೆ ಎಂದು ಆಚರಣೆ ಮಾಡ್ತಾರೆ ಈ ವರ್ಷ ರಕ್ಷಾಬಂಧನ ಬುಧವಾರ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಚರಣೆ ಮಾಡ್ತಾರೆ ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ಆರತಿ ಬೆಳಗಿ ಪ್ರೀತಿಯ ಸಂಕೇತವೆಂದು ರಾಖಿಯನ್ನು ಕಟ್ತಾರೆ ಸಹೋದರರು ಏನಾದರೂ ಒಂದು ವಸ್ತುವನ್ನು ಉಡುಗೊರೆಯಾಗಿ ನೀಡಿ ಆಶೀರ್ವಾದವನ್ನು ಪಡಿತಾರೆ ಇದರ ಹಿಂದೆ ಸಹೋದರನ ಏಳಿಗೆಯಾಗಬೇಕು ಮತ್ತು ಸಹೋದರನು ಸಹೋದರಿಯ ರಕ್ಷಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ರಕ್ಷಾಬಂಧನದಿಂದ ಸಹೋದರ ಸಹೋದರಿಯರ ನಡುವೆ ಪ್ರೀತಿ ಹೆಚ್ಚಾಗೋದ್ರಿಂದ ಅವರ ನಡುವೆ ಇರುವಂತಹ ಕೊಡುಕೊಳ್ಳುವಿಕೆಯ ಲೆಕ್ಕಾಚಾರ ಕಡಿಮೆ ಆಗಬೇಕು ಈ ಹಬ್ಬವು ಇಬ್ಬರಿಗೂ ಸಹ ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗುವಂತೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇರೋದಿಲ್ಲ ಇತ್ತೀಚೆಗೆ ಸಹೋದರಿಯರು ರಾಖಿ ಕಟ್ಟಿಸ್ಕೊಂಡ ಮೇಲೆ ಇದನ್ನೇ ಕೊಡಬೇಕು ಅಂತ ತಾಕೀತು ಮಾಡ್ತಾರೆ ಆದರೆ ಈ ರೀತಿ ಯಾವ ಕಾರಣಕ್ಕೂ ಮಾಡಬಾರ್ದು ಸಹೋದರನ ಪ್ರೀತಿಯಿಂದ ಯಾವ ವಸ್ತುವನ್ನು ಕೊಡ್ತಾರೋ ಅದನ್ನು ಇಷ್ಟಪಟ್ಟು ತಗೊಳ್ಬೇಕು ಈ ರೀತಿ ಮಾಡಿಲ್ಲ ಅಂದರೆ ಆಕೆ ಆಧ್ಯಾತ್ಮಿಕ ಲಾಭದಿಂದ ವಂಚಿತಳಾಗ್ತಾಳೆ ಆಪೇಕ್ಷೆ ಇಟ್ಟುಕೊಂಡು ಯಾವ ವಸ್ತುವನ್ನು ಪಡ್ಕೊಳ್ಬಾರ್ದು ಅದರಿಂದ ಮೂರು ಪಟ್ಟು ಹೆಚ್ಚು ಕೊಡುಕೊಳ್ಳುವ ಲೆಕ್ಕ ನಿರ್ಮಾಣ ಆಗುತ್ತೆ ವಾತಾವರಣದಲ್ಲಿರ್ತಕ್ಕಂಥ ಪ್ರೇಮ ಮತ್ತು ಆನಂದದ ಲಹರಿಗಳನ್ನು ಅನುಭವಿಸಲು ಈ ಆಪೇಕ್ಷೆ ಅನ್ನೋದು ಅಡ್ಡಿ ಬರುತ್ತೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕೊಡುಕೊಳ್ಳುವಿಕೆ ಲೆಕ್ಕವನ್ನು ಕಡಿಮೆ ಮಾಡಿಕೊಳ್ಳಲು ಈ ದಿನ ಮಹತ್ವ ಆಗಿರುತ್ತೆ ಇನ್ನು ಅಶುಭ ಕಾಲದಲ್ಲಿ ಅಂದರೆ ಕಾಲದಲ್ಲಿ ರಾಖಿ ಕಟ್ಟಿಸ್ಕೊಳ್ಬಾರ್ದು ಶನಿಯಂತೆಯೇ ಶನಿಯ ಸಹೋದರಿಯಾದ ಭದ್ರೆಯ ಕು ದೃಷ್ಟಿಯಿಂದ ಕುಲಕ್ಕೆ ಹಾನಿಯುಂಟಾಗುವ ಸಾಧ್ಯತೆ ಇರುತ್ತೆ ಆದುದರಿಂದ ಕಾಲದಲ್ಲಿ ರಾಖಿಯನ್ನು ಕಟ್ಟಿಸ್ಕೊಳ್ಬಾರ್ದು ಯಾಕಂದರೆ ರಾವಣನು ಕಾಲದಲ್ಲಿ ಸೂರ್ಪನಕ್ಕಿಯಿಂದ ರಾಖಿ ಕಟ್ಟಿಸ್ಕೊಂಡು ಅದರಿಂದ ಅದೇ ವರ್ಷವನ ಸಂಪೂರ್ಣ ಕುಲದ ನಾಶವಾಯಿತು ಅನ್ನೋ ಒಂದು ನಂಬಿಕೆ ಇದೆ ಇದರ ಆಧಾರ ಧರ್ಮ ಸಿಂಧುವಿನಲ್ಲಿದೆ ಇನ್ನು ರಾಖಿಯನ್ನು ಕಟ್ಟಿಸ್ಕೊಳ್ಳುವಾಗ ಸಹೋದರನನ್ನು ಕುಳಿತುಕೊಳ್ಳುವಂತಹ ಮಣೆಯ ಸುತ್ತಲೂ ಸಾತ್ವಿಕ ರಂಗೋಲಿಯನ್ನು ಬಿಡಿಸಬೇಕು ಸಾತ್ವಿಕ ರಂಗೋಲಿಯಿಂದ ಸಾತ್ವಿಕ ಸ್ಪಂದನಗಳು ಪ್ರಕ್ಷೇಪಿತ ಆಗಿರುತ್ತೆ ಅದರಿಂದ ವಾತಾವರಣವು ಸಹ ಸಾತ್ವಿಕ ಆಗಿರುತ್ತೆ ರಾಖಿಯನ್ನು ಕಟ್ಟಿದ ನಂತರ ಸಹೋದರನಿಗೆ ತುಪ್ಪದ ನೀಲಾಂಜನದಿಂದ ಆರತಿಯನ್ನು ಬೆಳಗಿಸಬೇಕು ತುಪ್ಪದ ದೀಪವು ಶಾಂತ ರೀತಿಯಲ್ಲಿ ಉರಿತಾ ಇರುತ್ತೆ ಇದರಿಂದ ಸಹೋದರನಲ್ಲಿ ಶಾಂತ ರೀತಿಯಲ್ಲಿ ವಿಚಾರ ಮಾಡುವ ಬುದ್ಧಿ ಆಗುವಲ್ಲಿ ಸಹಾಯ ಆಗುತ್ತೆ ಆ ರೀತಿಯ ತಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಅಥವಾ ಇತರ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಇಡಬಾರ್ದು ಇಂತಹ ವಸ್ತುಗಳನ್ನು ಇಟ್ಟರೆ ಸಹೋದರಿಯ ಮನಸ್ಸಿನಲ್ಲಿ ಆಪೇಕ್ಷೆ ನಿರ್ಮಾಣವಾಗಿ ಅದೇ ಸಂಸ್ಕಾರ ಪ್ರಬಲ ಆಗ್ತಾ ಇರುತ್ತೆ ಇದರಿಂದ ಆಕೆಯಲ್ಲಿ ರಜಾ ತಮೋ ಸಂಸ್ಕಾರಗಳ ಪ್ರಮಾಣ ಹೆಚ್ಚಾಗಿ ಆಕೆಯಲ್ಲಿರ್ತಕ್ಕಂಥ ಪ್ರೇಮವು ಕಡಿಮೆಯಾಗಿ ಸಹೋದರನ ಜೊತೆ ಕಲಹ ನಿರ್ಮಾಣ ಆಗ್ತಾ ಇರುತ್ತೆ ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡಬಾರ್ದು ಇನ್ನು ಇತಿಹಾಸದ ಪುಟಗಳಲ್ಲಿ ರಕ್ಷಾಬಂಧನವು ಹೇಗೆ ಶುರುವಾಯಿತು ಅನ್ನೋದಾದರೆ ಪಾತಾಳದಲ್ಲಿನ ಬಲಿರಾಜನ ಕೈಗೆ ಲಕ್ಷ್ಮಿಯು ರಾಖಿಯನ್ನು ಕಟ್ಟಿ ಅವನನ್ನು ತನ್ನ ಸಹೋದರನಾಗಿ ಮಾಡಿಕೊಂಡು ನಾರಾಯಣನನ್ನು ಮುಕ್ತಗೊಳಿಸಿದಳು ಆ ದಿನ ಶ್ರಾವಣ ಹುಣ್ಣಿಮೆ ಆಗಿತ್ತು ಇನ್ನು ಇಂದ್ರ ಮತ್ತು ದೈತ್ಯರ ನಡುವೆ ಹನ್ನೆರಡು ವರ್ಷಗಳಿಂದ ಘೋರ ಯುದ್ಧ ನಡೀತಾ ಇತ್ತಂತೆ ದೈತ್ಯರು ಗೆಲ್ತಾನೇ ಇರ್ತಾರೆ ಇಂದ್ರನ ಶಕ್ತಿ ಕುಸಿತಿತ್ತು ಇದರಿಂದ ಇಂದ್ರನು ಯುದ್ಧದಿಂದ ಹಿಂದೆ ಸರಿದು ತನ್ನ ಜೀವ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರ ಮಾಡ್ತಾ ಇರ್ತಾನೆ ಇದನ್ನು ನೋಡಿದಂತಹ ಇಂದ್ರಾಣಿಯು ಗುರು ಬೃಹಸ್ಪತಿಗೆ ಶರಣಾಗ್ತಾಳೆ ಗುರುಗಳು ಇಂದ್ರಾಣಿಯನ್ನು ಉದ್ದೇಶಿಸಿ ನೀನು ನಿನ್ನ ಪಾತಿವೃತ್ಯದ ಬಲದ ಮೇಲೆ ಇಂದ್ರನು ವಿಜಯಿಯಾಗಿ ಸುರಕ್ಷಿತವಾಗಿ ಬರಲಿ ಅಂತ ಸಂಕಲ್ಪ ಮಾಡಿ ಇಂದ್ರನ ಬಲಗೈ ಮಣಿಕಟ್ಟಿಗೆ ಒಂದು ದಾರವನ್ನು ಕಟ್ಟಿದರೆ ಇಂದ್ರನು ಈ ಯುದ್ಧದಲ್ಲಿ ಖಂಡಿತವಾಗಿ ಗೆಲ್ತಾನೆ ಅಂತ ಹೇಳ್ತಾರಂತೆ ಇಂದ್ರಾಣಿಯು ಇದೇ ರೀತಿ ಮಾಡ್ತಾಳೆ ನಂತರ ಇಂದ್ರನ ದೈತ್ಯರ ಮೇಲೆ ಜಯ ಸಾಧಿಸ್ತಾನಂತೆ ಇಂದ್ರಾಣಿಯು ಆ ದಾರವನ್ನು ಕಟ್ಟುವಾಗ ಏನ ಬದ್ಧೋ ಬಲೀ ರಾಜ ದಾನವೇಂದ್ರೋ ಮಹಾಬಲಹ ತೇನ ತ್ವಾಮಪಿ ಬದ್ನಾಮಿ ರಕ್ಷೇಮ ಛಲ ಮಾ ಛಲ ಅಂತ ಪ್ರಾರ್ಥನೆಯನ್ನು ಮಾಡಿ ರಾಖಿಯನ್ನು ಕಟ್ತಾಳಂತೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಅಕ್ಕಿ ಬಂಗಾರ ಮತ್ತು ಬಿಳಿ ಸಾಸಿವೆಗಳನ್ನು ಒಂದುಗೂಡಿಸಿ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ಗಂಟು ಕಟ್ಟಿ ರೇಷ್ಮೆಯ ದಾರದಿಂದ ಅದನ್ನು ಕೈಗೆ ಕಟ್ಟೋದ್ರಿಂದ ಸಹೋದರನಿಗೆ ಏಳಿಗೆ ಆಗುತ್ತೆ ವೃದ್ಧಿ ಆಗುತ್ತೆ ಎಲ್ಲದರಲ್ಲೂ ಜಯ ಸಿಗುತ್ತೆ ಹಾಗೆ ಇದನ್ನು ಕಟ್ಟಿದ ನಂತರ ಸಹೋದರಿಗೆ ರಕ್ಷಣೆಯನ್ನು ನೀಡ್ತೀನಿ ಅಂತ ಸಹೋದರನು ಸಹ ಜವಾಬ್ದಾರಿಯನ್ನು ತಗೊಳ್ತಾನೆ ಇಂತಹ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಇಟ್ಟಿರ್ತಕ್ಕಂಥ ಈ ರಾಖಿ ಹಬ್ಬವನ್ನು ಪ್ರತಿಯೊಬ್ಬರೂ ಸಹ ಒಳ್ಳೆಯ ಒಂದು ವಿಚಾರದಲ್ಲಿ ಮಾಡಬೇಕೆ ಹೊರತು ಯಾವುದೇ ಒಂದು ಆಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಇನ್ನು ರಾಖಿ ಹುಣ್ಣಿಮೆ ಅಂತಂದರೆ ರಕ್ಷಾಬಂಧನದ ದಿನ ವಾತಾವರಣದಲ್ಲಿ ಯಮಲಹರಿಗಳ ಪ್ರಮಾಣ ಜಾಸ್ತಿ ಇರುತ್ತೆ ಪುರುಷರ ದೇಹದಲ್ಲಿ ಯಮಲಹರಿಗಳ ಪ್ರವಾಹ ಪ್ರಾರಂಭವಾಗಿ ಅವರ ಸೂರ್ಯನಾಡಿ ಜಾಗೃತ ಆಗಿರುತ್ತೆ ಇಂತಹ ಸೂರ್ಯನಾಡಿಯ ಜಾಗೃತದಿಂದ ದೇಹದಲ್ಲಿ ರಜೋಗುಣಗಳು ತಮೋಗುಣಗಳ ಪ್ರಾಬಲ್ಯ ಹೆಚ್ಚಾಗುತ್ತೆ ಲಹರಿಗಳು ಇಡೀ ಶರೀರವನ್ನು ಪ್ರವೇಶ ಮಾಡಿ ಅವರ ಜೀವಕ್ಕೆ ಕುತ್ತು ಬರ್ತಾ ಇರತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ತಿಳಿದಿರ್ತಕ್ಕಂಥದ್ದು ಇದರಿಂದ ಇದನ್ನು ತಪ್ಪಿಸ್ಬೇಕು ಅನ್ನೋದಾದರೆ ಶಕ್ತಿ ಬೀಜದ ರೂಪವಾಗಿರ್ತಕ್ಕಂತಹ ಸಹೋದರಿಯು ರಾಖಿ ಕಟ್ಟೋದ್ರಿಂದ ಪುರುಷನಲ್ಲಿರ್ತಕ್ಕಂಥ ಶಿವತತ್ವ ಜಾಗೃತ ಆಗುತ್ತೆ ಅವರ ಸುಷುಮ್ನ ನಾಡಿಯು ಸ್ವಲ್ಪ ಅಂಶ ಜಾಗೃತವಾಗಿ ರಾಖಿಯ ಬಂಧನ ಹಾಕೋದ್ರಿಂದ ಪ್ರವಾಹಿಸುವ ಯಮಲಹರಿಗಳಿಗೆ ಮತ್ತು ಅವುಗಳಿಗೆ ಕಾರ್ಯ ಸಹ ಮಾಡಲು ಸಹಾಯ ಮಾಡ್ತಕ್ಕಂಥ ಸೂರ್ಯ ನಾಡಿಯನ್ನು ಸಹ ಶಾಂತಗೊಳಿಸಬಹುದು ಅನ್ನೋದು ದ ಗ್ರಂಥಗಳಲ್ಲಿ ತಿಳಿದಿರ್ತಕ್ಕಂಥದ್ದು ಹಾಗಾಗಿ ಪುರುಷರಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳು ಅಥವಾ ತಮೋ ಗುಣಗಳನ್ನು ದೂರ ಮಾಡಿಕೊಂಡು ಒಳ್ಳೆಯ ಸ ಸಾತ್ವಿಕ ಸ್ಪಂದನೆಗಳಿಗೆ ಒಳಗಾಗಬೇಕು ಅನ್ನೋದಾದರೆ ಸಹೋದರಿಯು ಸಹೋದರನಿಗೆ ರಾಖಿಯನ್ನು ಕಟ್ಟಿ ಅವರ ಹೇಳಿಗೆಯನ್ನು ವೃದ್ಧಿಯನ್ನು ಜಯವನ್ನು ಪಡೆಯುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಬೇಕು ಜೊತೆಗೆ ಸಹೋದರರು ಸಹ ತಮ್ಮ ಸಹೋದರಿಗೆ ರಕ್ಷಣೆಯ ಭಾರವನ್ನು ವಹಿಸ್ಕೊಳ್ಬೇಕು ಇಂತಹ ವಿಚಾರಗಳನ್ನು ತಿಳ್ಕೊಂಡು ಒಳ್ಳೆಯ ಒಂದು ಪಾವಿತ್ರ್ಯದ ದೃಷ್ಟಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕೆ ಹೊರತು ಯಾವುದೋ ಒಂದು ಆಪೇಕ್ಷೆಯನ್ನು ಇಟ್ಕೊಳ್ಬಾರ್ದು ಇನ್ನು ಎಷ್ಟೋ ಜನ ಪುರುಷರಲ್ಲಿ ಸ್ತ್ರೀಯರಲ್ಲಿ ಅಥವಾ ಯುವಕ ಯುವತಿಯರಲ್ಲಿ ಈ ಕಾಮ ಕ್ರೋಧಾದಿ ಷಡ್ರೂಪುಗಳಿಗೆ ಒಳಗಾಗಿರ್ತಾರೆ ಈ ರಾಖಿಯನ್ನು ಕಟ್ಟೋದ್ರಿಂದ ಅಂತಹ ಒಂದು ತೊಂದರೆಯಿಂದ ತಪ್ಪಿಸ್ಕೊಳ್ಬಹುದು ಎಲ್ಲರಲ್ಲೂ ಸಹ ಗೌರವದ ಭಾವ ಅಥವಾ ಅಂತಹ ದೃಷ್ಟಿಕೋನ ಉಂಟಾಗ್ತಾ ಇರುತ್ತೆ ಆದ್ದರಿಂದ ಈ ಪವಿತ್ರ ಒಂದು ಬಂಧನವು ಯುವಕ ಯುವತಿಯರನ್ನು ವಿಕಾರ ಕೂಪದಲ್ಲಿ ಬೀಳುವುದರಿಂದ ತಪ್ಪಿಸಲು ಸಮರ್ಥ ಆಗಿರುತ್ತೆ ಈ ನಿರ್ಮಲ ಪ್ರೇಮದ ಮುಂದೆ ಕಾಮ ಕ್ರೋಧವು ಶಾಂತವಾಗ್ತಾ ಇರುತ್ತೆ ಈ ಹಬ್ಬವನ್ನು ಸಮಾಜದ ದೃಷ್ಟಿಯಿಂದ ಕುಟುಂಬದಲ್ಲಿ ಕಲಹಗಳು ಇಲ್ಲದೇ ಇರೋ ರೀತಿಯಲ್ಲಿ ಮನಸ್ತಾಪಗಳು ದೂರ ಮಾಡಿಕೊಳ್ಳೋ ರೀತಿಯಲ್ಲಿ ಸಾಮೂಹಿಕವಾಗಿ ಸಂಕಲ್ಪ ಶಕ್ತಿಯನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಈ ರಾಖಿಯನ್ನು ಕಟ್ಟೋದ್ರಿಂದ ಎಂಥ ಒಳ್ಳೆಯದಾಗ್ತಾ ಇರುತ್ತೆ ಒಳ್ಳೆಯ ಒಂದು ಜೀವನವನ್ನು ಸಮಾಜದಲ್ಲೂ ನಡೆಸ್ಬೋದು ಕುಟುಂಬಗಳಲ್ಲೂ ನಡೆಸ್ಬೋದು ಎಂಥದೇ ದ್ವೇಷ ಕಲಹಗಳಿದ್ದರೂ ಸಹ ಅದನ್ನು ದೂರ ಮಾಡ್ಕೊಳ್ಬೋದು ಜೊತೆಗೆ ಪ್ರೀತಿಯ ಭಾವ ಸತ್ವಗುಣಗಳ ಭಾವ ಜಾ ಜಾಸ್ತಿ ಆಗ್ತಾ ಇರುತ್ತೆ ಜೀವನ ಪರ್ಯಂತ ಒಬ್ಬರಲ್ಲಿ ಒಬ್ಬರಿಗೆ ಗೌರವ ಉಂಟಾಗಿ ಅನ್ಯೂನ್ಯತೆಯಿಂದ ಬದುಕಬಹುದು ಅನ್ನೋದು ಈ ರಾಖಿಯ ಒಂದು ಸಂದೇಶ ಆಗಿರುತ್ತೆ ಇದನ್ನು ತಿಳ್ಕೊಂಡು ಪುರಾಣದ ವಿಚಾರಗಳಿರ್ಬೋದು ಈಗಿನ ಕಾಲಕ್ಕೆ ತಕ್ಕಂತೆ ಇರಬಹುದು ಯಾವುದೇ ಒಂದು ಆಚರಣೆ ಪದ್ಧತಿಗಳನ್ನು ನಾವು ಮಾಡ್ತಾ ಇದ್ದರೂ ಸಹ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಅರ್ಥ ಸಿಗುತ್ತೆ ಜೊತೆಗೆ ಭಗವಂತನ ಕೃಪೆ ಆಶೀರ್ವಾದನೂ ಸಿಗ್ತಾ ಇರುತ್ತೆ